ನನಗಿನ್ನು ಬಿಜೆಪಿ ಸೆಟ್ ಆಗ್ತಾ ಇಲ್ಲ, ಬಿಜೆಪಿ ಏನಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಸಹಕಾರವಿರಬೇಕು ನನಗೆ ಅಂತ ಇಲ್ಲೊಬ್ರು ಮಾತನಾಡಿದ್ದಾರೆ. ಯಾರಪ್ಪ ಅಂತ ಕೇಳಿದ್ರೆ ನಿಮ್ಗೂ ಕೂಡ ಶಾಕ್ ಆಗ್ಬೋದು. ಯಾರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವರ ಹೆಸರು ಕೇಳಿದ್ರೆ ನಿಮ್ಗೆ ಶಾಕ್ ಆಗೋದಂತೂ ಖಂಡಿತ. ನಿಮ್ಮ ಸಹಕಾರ ಇರಬೇಕು ನನಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಬಿಜೆಪಿ ನನಗಿನ್ನು ಬಿಜೆಪಿ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಲಿಗೆ ಬಿದ್ದು ಕೇಳ್ಕೊಳ್ತೇನೆ, ದಯವಿಟ್ಟು ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ. ಕಮಲ ನಾಯಕನಿಗೆ ಕಮಲ ಅಭ್ಯರ್ಥಿನೇ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಇಲ್ಲಿ ಬಿಜೆಪಿ ಸೆಟ್ ಆಗ್ತಾ ಇಲ್ಲ ಎಂದಿದ್ದು ಬೇರೆ ಯಾರು ಅಲ್ಲ, ಕಲಬುರಗಿ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಉಮೇಶ್ ಜಾಧವ್, ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು. ಸೋಲಿಲ್ಲದ ಸರ್ದಾರ್ ನನ್ನ ಸೋಲಿಸೋದಕ್ಕೆ ಹೊರಟಿದ್ದಾರೆ ಜಾಧವ್ ಅವರು. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತುಗಳನ್ನಾಡಿದ್ದಾರೆ, ದಲಿತ ಸಮಾವೇಶದಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಇನ್ನೂ ಸೆಟ್ ಆಗ್ತಿಲ್ಲ ಎಂದಿದ್ದೇಕೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಗೋವಿಂದ ಕಾರಜೋಳ ಸಹಕಾರವನ್ನ ಕೇಳಿದ್ದಾರೆ ಜಾಧವ್ ಅವರು ಈ ರೀತಿಯಾಗಿ ಬಹಿರಂಗವಾಗಿ. ಏನಾಗ್ತಾ ಇದೆ ಹಾಗಾದ್ರೆ, ಬಿಜೆಪಿ ನಾಯಕರು ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ, ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕೇಳ್ಕೊಳ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಗೋವಿಂದ ಕಾರಜೋಳ ಅವರಿಗೆ ಸರ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಬೋದು, ಯಾಕೆ ನಮ್ಗಿನ ಸೆಟ್ ಆಗ್ತಿಲ್ಲ, ನಿಮ್ ಪಾಯ್ದಿನ ಸೆಟ್ ಆಗ್ಲಿಕ್ಕಿಲ್ಲ, ನಿಮ್ ಆಶೀರ್ವಾದ ನಿಮ್ ಕೈ ಹಿಡಿದು ಮುಂದೆ ತಗೊಂಡೋಗ್ಬೇಕಂತ ಹೇಳಿ ನಿಮ್ ಪಾದಕ್ಕೊಮ್ಮೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ತೀನಿ. ಗೋವಿಂದ ಕಾರಜೋಳ ಅವರಿಗೆ ಸರ್ ನಿಮ್ ಆಶೀರ್ವಾದ ನನ್ನ ಮೇಲೆ ಇರ್ಬೋದು, ಯಾಕೆ ನಮ್ಗಿನ ಸೆಟ್ ಆಗ್ತಿಲ್ಲ, ನಿಮ್ ಪಾಯ್ದಿನ ಸೆಟ್ ಆಗ್ಲಿಕ್ಕಿಲ್ಲ, ನಿಮ್ ಆಶೀರ್ವಾದ ನಿಮ್ ಕೈ ಹಿಡಿದು ಮುಂದೆ ತಗೊಂಡೋಗ್ಬೇಕಂತ ಹೇಳಿ ನಿಮ್ ಪಾದಕ್ಕೊಮ್ಮೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ತೀನಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ್ ಅಸುಂಡಿ, ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರ ಹೇಳಿಕೆಯನ್ನ ನೋಡ್ತಾ ಇದ್ವಿ, ಯಾವ ಕಾರಣಕ್ಕೆ ಈ ಹೇಳಿಕೆ ಕೊಟ್ಟರು ಅಂದ್ರೆ ಬಿಜೆಪಿ ನಾಯಕರು ಏನಾದ್ರೂ ಸಪೋರ್ಟ್ ಮಾಡ್ತಿಲ್ಲ ಅಂತನ, ಅಟ್ಲೀಸ್ಟ್ ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಬೇಕು ಅನ್ನೋ ಅರ್ಥನ ಅಂತ? ಪೃಥ್ವಿರಾಜ್, ಒಂದೇನು ಜಾಧವ್ ಹೇಳಿದರೆ ಚುನಾವಣಾ ಹೊಸ್ತಿಲಲ್ಲಿರುವಂತ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಬಿಜೆಪಿಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೇನು ಎರಡು ದಿನದ ಮಟ್ಟಿಗೆ ಇದು ಪ್ರಚಾರ ನಾಳೆನೆ ಅಂತ್ಯ ಆಗುತ್ತೆ, ಇಂತಹ ಸಂದರ್ಭದಲ್ಲಿ ಅವರು ನೀಡುವಂತ ಹೇಳಿಕೆ ಒಂದ್ ರೀತಿಯಲ್ಲಿ ಫಲಿತಾಂಶದಲ್ಲೂ ಪರಿಣಾಮ ಬೀರುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ಮುಖ್ಯವಾಗಿ ಏನಂದ್ರೆ ಒಂದು ಕೋಆರ್ಡಿನೇಷನ್ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕೆಲವೊಬ್ಬ ಶಾಸಕರು ಇರ್ಬೋದು ಮತ್ತು ಕೆಲವೊಬ್ಬ ನಾಯಕರು ಉಮೇಶ್ ಜಾಧವ್ ಅವರು ಸಾಥ್ ನೀಡ್ತಾ ಇಲ್ಲ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇತ್ತು. ಇದು ನಿನ್ನೆನ ಸ್ಪೀಚ್ ನಲ್ಲಿ ಏನಂದ್ರೆ ಅವರು ಅದನ್ನ ಡೈರೆಕ್ಟ್ ಆಗಿ ಒಪ್ಪಿಕೊಂಡಿದ್ದಾರೆ, ಜೊತೆಗೆ ಪರೋಕ್ಷವಾಗಿ ನಾನು ಬಿಜೆಪಿ ಬಂದಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ದಾರೆ. ಒಟ್ಟಾರೆ ಏನು ಉಮೇಶ್ ಜಾಧವ್ ಒಂದು ತಾವೇನು ಮನಸ್ಸಿನಲ್ಲಿ ಏನು ಇತ್ತು ಅದನ್ನು ನಿನ್ನೆ ದಲಿತ ಸಮಾವೇಶದಲ್ಲಿ ಹೊರ ಹಾಕಿದ್ದಾರೆ ಮತ್ತು ಕಾಲಿಗೆ ಬಿದ್ದು ಕೇಳ್ಕೊತೀರಿ ದಯವಿಟ್ಟು ಸಹಕಾರ ಮಾಡ್ರಿ ನನಗೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಹತಾಶ ರೀತಿಯಲ್ಲಿ ಹತಾಶರಾಗಿದ್ರು ಅಂತಾನೆ ಹೇಳ್ಬೋದು. ಇದು ಏನು ಬಿಜೆಪಿಯಲ್ಲಿನ ನಾಯಕರಲ್ಲಿನ ಒಂದು ಒಳ ಏನು ಏನು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ಪಡಿಸುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿದಾವೆ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.